ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲದ ಚೆಕ್ಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅತ್ಯುತ್ತಮ ಆಡಳಿತ ನಡೆಸುತ್ತಿದ್ದು, ಕೊರೋನಾ ಸಂಕಷ್ಟದ ಮಧ್ಯೆಯೂ ಸರ್ಕಾರ ಹಲವು ಸಾಧನೆಗಳನ್ನು ಮಾಡಿದೆ ಎಂದು ಡಿಸಿಸಿ ಬ್ಯಾಂಕ್ನಿಂದ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲ ವಿತರಿಸಿ ಹೇಳಿದರು. ನಂತರ ರಾಜ್ಯ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಆರೋಗ್ಯ ಆಸ್ಥಾ ಕಾರ್ಯಕ್ರಮದ ಬಗ್ಗೆ ವ್ಯಂಗ್ಯವಾಡಿದ ಸಚಿವ ಸುಧಾಕರ್, ಕಾಂಗ್ರೆಸ್ಸಿಗರು ಮೊದಲು ತಮ್ಮ ಆರೋಗ್ಯ ನೋಡಿಕೊಳ್ಳಲಿ, ಕೊರೋನಾ ನಿಯಂತ್ರಣದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಭ್ರಷ್ಟಾಚಾರ ನಡೆದಿದ್ದರೆ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಿರಲಿಲ್ಲ ಎಂದು ಹೇಳಿದರು. ಕಾರ್ಯಗತ ಕಳಿಸ್ತೀರಾ, ನಿಯಂತ್ರಣಕ್ಕೆ ಬರದೇ ಹೋಗಿದ್ದರೆ ರಾಷ್ಟ್ರೀಯ ಸಾವಿನ ಪ್ರಮಾಣಕ್ಕಿಂತ ಕರ್ನಾಟಕ ರಾಜ್ಯದಲ್ಲಿ ಸಾವಿನ ಪ್ರಮಾಣ ಏರಿಕೆ ಆಯಿತು. ಯಾವುದೇ ಒಬ್ಬ ವ್ಯಕ್ತಿಗೆ ವೆಂಟಿಲೇಟರ್ಗಳ ಸಮಸ್ಯೆ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ನೀವು ಯಾರಾದರೂ ನೋಡಿದ್ದೀರಾ? ಹೇಗಾಯ್ತೀವಲ್ಲ, ಯಾರಿಗಾದರೂ ಹಾಸಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇರುವಂಥ ಸ್ಥಿತಿಯನ್ನು ನೋಡಿದ್ದೀರಾ? ಇದೆಲ್ಲ ಕೂಡ ಕಣ್ಣಿದ್ದು ಕೂಡ ಜಾಣ ಕುರುಡ್ರು ಅಂತಾರಲ್ಲ, ಆ ರೀತಿಯಲ್ಲಿ ಕಾಂಗ್ರೆಸ್ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಬಿಜೆಪಿ ನಾಯಕತ್ವದ ಬದಲಾವಣೆ ಕೇಳ್ಬರ್ತಾ ಇದ್ದಾರೆ. ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಎಕ್ಕೂ ಕೇಳ್ಬರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹೈಕಮಾಂಡು ಅವರ ಮೇಲೆ ಒಂದು ವಿಶ್ವಾಸವನ್ನು ಇದ್ದರು, ಅವ್ರಿಗೆ ಅವಕಾಶವನ್ನು ಇವತ್ತು ಮೀಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ ಮೀಟ್ ಮಾಡಿದ್ದಾರೆ. ನನಗೇನಂದ್ರೆ ಆಮೇಲೆ ಜಗದೀಶ್ ಶೆಟ್ಟರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಮುಂದಿನ ಸಿ ಎಮ್ಮು ಪ್ರಹ್ಲಾದ್ ಜೋಶಿ ಅಂತೇಳ್ಬಿಟ್ಟು ಒಂದು ರೀತಿ ಬೀಳಿಸ್ತಾ ಇದ್ದಾರೆ. ನಿಜನ ಅಂತ ಏನು ಯಾವ್ದು ಗೊತ್ತಿಲ್ಲ. ನಾನು ಕೋವಿಡನ್ನು ಈ ರಾಜ್ಯದಲ್ಲಿ ನಿಯಂತ್ರಣ ಮಾಡಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಬೇಕು, ಈ ಎರಡು ವಿಚಾರಗಳಲ್ಲಿ ತಲ್ಲೀನಾಗಿದ್ದೀನಿ. ಬೇರೆದಕ್ಕೆ ನನಗೆ ಸಮಯ ಆಗಿದೆ. ರಾಜಕಾರಣವನ್ನು ಸದ್ಯಕ್ಕೆ ಏನು ಕೂಡ ಮಾಡೋದು ಬೇಡ. ನನ್ನ ಜನರು ಕೊಟ್ಟಿರೋ ಕೆಲಸದಲ್ಲಿ ಅವ್ರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರಾಜಕಾರಣ ಬಂದಾಗ ರಾಜಕಾರಣ ಆರೋಗ್ಯ ಇಲಾಖೆ ಸರ್ಕಾರ ಇದೆ, ಈ ಸಂದರ್ಭದಲ್ಲಿ ಅವರು ಮಾಡೋ ಅವಶ್ಯಕತೆ ಏನಾಯ್ತು? ಮೊದಲು ಅವರ ಆರೋಗ್ಯ